ನಮಸ್ಕಾರ ಗೆಳೆಯರೇ. ಹುಡುಕುತ್ತಾ ಹೋದ ಧರ್ಮರಾಯನಿಗೆ ಕೆಟ್ಟ ವರುಷಗಳಿಲ್ಲ, ಹಾಗೆ ಎಷ್ಟು ಹುಡುಕಿದರೂ ಕೌರವರಿಗೆ ಒಳ್ಳೆಯ ವರುಷಗಳಿಲ್ಲ. ಇದರಿಂದ ನಾವು ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ, ನಾವು ನೋಡುವ ದೃಷ್ಟಿ ನೋಟ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಹಡಗು ಎಷ್ಟೇ ಭಾರವಿದ್ದರೂ ನೀರಿನ ಮೇಲೆ ತೇಲಲೇಬೇಕು, ಹಾಗೆ ಮನಸ್ಸು ಎಷ್ಟೇ ಭಾರವಾದರೂ ಬದುಕಿನ ಜೊತೆ ಸಾಗಲೇಬೇಕು. ಹಿಂದಕ್ಕೆ ನೋಡು ಅನುಭವ ಸಿಗುತ್ತದೆ, ಮುಂದಕ್ಕೆ ನೋಡು ಭವಿಷ್ಯ ಕಾಣುತ್ತದೆ, ಸುತ್ತಲೂ ನೋಡು ಸತ್ಯದ ಅರಿವಾಗುತ್ತದೆ. ನಿನ್ನ ಒಳಗೆ ನೀನೇ ನೋಡಿದರೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಹೆಜ್ಜೆಗಳು ದಾರಿ ತೋರಿಸಿದರೆ ಕಷ್ಟಗಳು ಗುರಿ ತಲುಪಲು ದಾರಿಯನ್ನ ಮಾಡಿಕೊಡುತ್ತವೆ. ಪ್ರತಿಯೊಬ್ಬ ಮನುಷ್ಯನು ಒಳ್ಳೆಯ ಗುಣಗಳಿಂದ ದೊಡ್ಡವನಾಗುತ್ತಾನೆ ಹೊರತು ದುಡ್ಡಿನಿಂದ ಅಲ್ಲ. ಕೆಟ್ಟ ಹವ್ಯಾಸಗಳು ಸಹವಾಸ ದೋಷದಿಂದ ಬರುತ್ತವೆ ಹೊರತು ಹುಟ್ಟಿನಿಂದ ಅಲ್ಲ. ಜೀವನದಲ್ಲಿ ಅರಿತು ಬಾಳುವುದಕ್ಕಿಂತ ಮರೆತು ಬಾಳುವುದನ್ನ ಕಲಿಯಬೇಕು. ಏಕೆಂದರೆ ಇಲ್ಲಿ ಯಾರಿಗೂ ಯಾರೂ ಇಲ್ಲ. ಕೆಟ್ಟ ಪರಿಸ್ಥಿತಿಗಳು ನಮಗೆ ಏಕೆ ಬರುತ್ತವೆ ಎಂದರೆ, ನಮ್ಮವರು ಯಾರು ಎಂದು ತಿಳಿಸಿಕೊಡುವುದಕ್ಕೆ ಬರುತ್ತವೆ. ಇಲ್ಲಿ ಸಹಿಸಿಕೊಂಡು ಹೋದರೆ ನಮ್ಮಷ್ಟು ಒಳ್ಳೆಯವರು ಯಾರೂ ಇಲ್ಲ. ಅದೇ ಪ್ರಶ್ನೆ ಮಾಡಲು ಹೋದರೆ ನಮ್ಮಷ್ಟು ಕೆಟ್ಟವರು ಯಾರೂ ಇಲ್ಲ. ಇದುವೇ ಜಗದ ನಿಯಮ. ಸಕ್ಕರೆ ಸವಾಸ ಮಾಡಿ ಹಾಲು ಸಿಮಿಯಾಗುತ್ತದೆ, ಅದೇ ಹುಳಿ ಸವಾಸ ಮಾಡಿ ಹಾಲು ಕೆಟ್ಟೇ ಹೋಗುತ್ತದೆ. ಅದೇ ರೀತಿ ನಿನ್ನ ಬದುಕು ಕೂಡ. ಉಳಿಯುವುದು ನಾಶವಾಗುವುದು ಎಲ್ಲ ನಿನ್ನ ಕೈಯಲ್ಲೇ ಇದೆ. ಈ ಪ್ರಪಂಚ ತುಂಬಾ ವಿಶಾಲವಾಗಿದೆ, ಯಾರ ಜೊತೆಗೂ ಬಲವಂತವಾಗಿ ಬದುಕುವ ಪ್ರಯತ್ನ ಮಾಡಬೇಡ. ನಿನ್ನ ನಂಬಿದವರು, ನಿನ್ನ ಪ್ರೀತಿಸಿದವರು ಎಲ್ಲೇ ಇದ್ದರೂ ನಿನ್ನ ಬಳಿ ಬಂದೇ ಬರುತ್ತಾರೆ. ಜೀವನದಲ್ಲಿ ನಾಳೆ ಎಂಬ ಅವಕಾಶ ಇದ್ದೇ ಇರುತ್ತದೆ. ನಿನ್ನೆ ಎಂಬುದರ ಬಗ್ಗೆ ನೀನು ಮರಕ ಪಡಬೇಡ ಅಷ್ಟೇ. ನೀನು ಸಾಧನೆ ಶಿಖರ ಏರಲೇಬೇಕು ಎಂದರೆ ನಿನ್ನ ನಿರ್ಧಾರ ಬಲವಾಗಿರಬೇಕು, ನೀನು ಹೋಗುತ್ತಿರುವ ದಾರಿ ಸರಿಯಾಗಿರಬೇಕು. ನಿನ್ನ ನಿರ್ಧಾರ ಬಲವಾಗಿದ್ದರೆ ಸೋಲು ನಿನ್ನ ಹತ್ತಿರಕ್ಕೂ ಸುಳಿಯುವುದಿಲ್ಲ. ನೀನು ಸಾಧನೆ ದಾರಿಗೆ ಹೋಗುವಾಗ ಅನೇಕ ಅಡೆತಡೆಗಳು ಬರುವುದು ಸರ್ವೇ ಸಾಮಾನ್ಯ. ಏಕೆಂದರೆ ನೀನು ಗೆಲ್ಲುವುದು ಕೆಲವರಿಗೆ ಇಷ್ಟ ಆಗುವುದೇ ಇಲ್ಲ, ಅದಕ್ಕೆ ಅವರು ನಿನಗೆ ಅಡ್ಡ ಬರುತ್ತಾರೆ. ನೀನು ಅದಕ್ಕೆ ಹೆದರದೆ ಮುಂದೆ ಸಾಗಿದರೆ ಸಾಕು. ಒಂದು ಸಾರಿ ಸೋತರೆ ನಾನು ಸೋತೆ ಎಂದು ಒಪ್ಪಿಕೊಳ್ಳಬೇಡ, ಏಕೆಂದರೆ ನೀನು ಒಬ್ಬ ಮನುಷ್ಯ, ಸೋಲುವುದು ಸಹಜ. ನನ್ನಿಂದ ಆಗಲ್ಲ, ನನ್ನಿಂದ ಸಾಧ್ಯವಿಲ್ಲ ಎಂದು ಯೋಚನೆ ಮಾಡಬೇಡ. ನಿನ್ನಲ್ಲಿ ಇಡೀ ಜಗತ್ತನ್ನೇ ಆಳುವ ಅದ್ಭುತವಾದಂಥ ಶಕ್ತಿ ಇದೆ, ಅದನ್ನು ನೆಂಬು. ನಿನ್ನ ಆತ್ಮವಿಶ್ವಾಸದ ಮೇಲೆ ನಂಬಿಕೆಯನ್ನು ಇಡು. ಇಲ್ಲಿ ಎಲ್ಲರೂ ಏನಾದರೂ ಸಾಧಿಸಬೇಕು ಅಂತಾನೆ ಬರ್ತಾರೆ, ಏನೇ ಕಷ್ಟ ಬಂದರೂ ಎದುರಿಸ್ತೇನೆ ಅಂತಾರೆ. ಆದರೆ ಕೆಲವರು ಕೇವಲ 1% ಜನ ಮಾತ್ರ ಗುರಿಯನ್ನು ಮುಟ್ಟುತ್ತಾರೆ. ನೀನು ನಿನ್ನ ಜೀವನದಲ್ಲಿ ಕನಸುಗಳನ್ನು ಕಂಡೆ, ಆದರೆ ಪ್ರಯತ್ನ ಮಾಡದೆ ಸೋತು ಹೋದೆ. ಕಷ್ಟಗಳು ಬಂದವು, ಅವುಗಳನ್ನು ನೋಡಿ ನೀನು ಸೋತು ಬಿಟ್ಟೆ. ಕೆಲವರು ಅವಮಾನ ಮಾಡಿದರು, ಅದಕ್ಕೆ ಹೆದರಿ ನೀನು ಸೋತು ಬಿಟ್ಟೆ. ಆದರೆ ಏನಾಯಿತು, ನೀನು ಸೋತಿದೆಯಾ ಅಷ್ಟೇ, ಸತ್ತಿಲ್ಲ. ಏಳು, ಎದ್ದೇಳು. ಸಮಸ್ಯೆಗಳು ಬಂದಿವೆ ಎಂದು ಸುಮ್ಮನೆ ಕುಳಿತುಕೊಂಡರೆ ಸಮಸ್ಯೆ ಬಗೆಹರಿಯುವುದಿಲ್ಲ. ಜೀವನ ಎಂದರೆ ಹೂವು ಮುಳಿನ ಹಾದಿ, ಕಷ್ಟಗಳು ಬರುವುದು ಸಹಜ. ಅವಮಾನ ಮಾಡಿದವರ ಮುಂದೆ ಬದುಕುವ ಛಲ ಬೆಳೆಸಿಕೋ, ಹೋಗು. ಯಾವುದೇ ಕಾರಣಕ್ಕೂ ನೀನು ಮಾಡುವ ಕೆಲಸವನ್ನು ನಿಲ್ಲಿಸಬೇಡ. ಒಂಟಿಯಾಗಿ ನಿನ್ನ ಗುರಿ ಕಡೆಗೆ ಹೋಗು. ಒಂಟಿ ಪಯಣ ಎಷ್ಟು ಭಯವನ್ನು ಕೊಡುತ್ತೋ ಅಷ್ಟೇ ಧೈರ್ಯವನ್ನು ಕೂಡ ಕೊಡುತ್ತೆ. ಗಟ್ಟಿಯಾಗೂ ಹೇಳು, ಗೆದ್ದೆ ಗೆಲ್ಲುವೆ ಒಂದು ದಿನ. ನಮಸ್ಕಾರ ಗೆಳೆಯರೇ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಬೇರೆ ಬೇರೆ ವಿಷಯದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೇನೆ. ನಮಸ್ಕಾರ. ಜೈ ಹಿಂದ್.